ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮಗೆ ಈ ಒಂದು ವಿಡಿಯೋನಲ್ಲಿ ನಿಮ್ಮ ಒಂದು ಗೂಗಲ್ ಆಕ್ಸೆಸ್ ಅಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಅನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನಾನು ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಈಗ ನೋಡ್ಬೇಕು, ಇಂಪಾರ್ಟೆಂಟ್ ಏನಪ್ಪ, ನಿಮ್ಮೊಂದು ಗೂಗಲ್ ಆಕ್ಸೆಸ್ ಅಲ್ಲಿ ನೀವು ಐಡೆಂಟಿಟಿ ವೆರಿಫಿಕೇಶನ್ ಮಾಡಲೇಬೇಕು. ಯಾಕಪ್ಪ ಅಂದ್ರೆ ನೀವು ಗೂಗಲ್ ಆಕ್ಸೆಸ್ಸಿಂದ ನಿಮ್ಮ ಒಂದು ಅಕೌಂಟ್ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗೂಗಲ್ ಆಕ್ಸೆಸ್ಸಿಂದ ನೀವು ಅಮೌಂಟ್ ಬರ್ಬೇಕಂದ್ರೆ ನಿಮಗೆ ಯೂಟ್ಯೂಬ್ನಿಂದ ಅಮೌಂಟ್ ಬರ್ಬೇಕಪ್ಪ ಅಂದ್ರೆ ಏನಂದ್ರೆ ಅದರದ್ದಾದಂಥ ಗೂಗಲ್ ಆಕ್ಸೆಸ್ ಕೆಲವಷ್ಟು ರೂಲ್ಸ್ ಇದೆ. ಆ ರೂಲ್ಸ್ ದಾಗ ನೀವು ಇದು ಮಾಡ್ಕೋತೀವಿ ಏನಪ್ಪ ಅಂದ್ರೆ ಈ ಗೂಗಲ್ ಆಕ್ಸೆಸ್ ಅಲ್ಲಿ ಏನಂತ ಇದೆ, ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕು. ಐಡೆಂಟಿಟಿ ವೆರಿಫಿಕೇಶನ್ ಆದ ನಂತರ ನೆಕ್ಸ್ಟ್ ಏನಿದೆ, ಪಿನ್ ವೆರಿಫಿಕೇಶನ್ ಇರುತ್ತಂತ ಇರುತ್ತೆ. ಈಗ ಮೊದಲನೇದಾಗಿ ನೀವು ನಿಮ್ಮ ಒಂದು ಗೂಗಲ್ ಆಕ್ಸೆಸ್ ಅಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದಾರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿದ್ರೆ ನೀವು ನಿಮ್ಮ ಒಂದು ಗೂಗಲ್ ಆಕ್ಸೆಸ್ ಅಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನಿಮ್ಮ ಒಂದು ಗೂಗಲ್ ಆಕ್ಸೆಸ್ ಇಂದ ನಿಮಗೆ ಪೇಮೆಂಟ್ ಬರಲ್ಲ, ಅಂದ್ರೆ ನಿಮಗೆ ಯೂಟ್ಯೂಬ್ನಿಂದ ದುಡ್ಡು ನಿಮ್ಮ ಒಂದು ಅಕೌಂಟಿಗೆ ಬರಲ್ಲ. ಆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರಬೇಕಪ್ಪ ಅಂದ್ರೆ ಏನು, ಜಸ್ಟ್ ನೀವು ಗೂಗಲ್ ಆಕ್ಸೆಸ್ ಅಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಅನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಐಡೆಂಟಿಟಿ ವೆರಿಫಿಕೇಶನ್ ಅದು 2022 ಅಂದ್ರೆ 2022 ಅಲ್ಲಿ ಯಾವ ರೀತಿ ಮಾಡೋದಂತ ನಾ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತಂತ. ಇವತ್ತು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಪಟ್ಟಪಡಿಕೆ ಐಡೆಂಟಿಟಿ ವೆರಿಫಿಕೇಶನ್ ಅಂದ್ರೆ ಏನು, ಅದರಿಂದ ಏನು ಯೂಸ್ ಆಗುತ್ತೆ. ಮೊದಲನೇದಾಗಿ ಹೇಳಬೇಕು, ಐಡೆಂಟಿಟಿ ವೆರಿಫಿಕೇಶನ್ ಅಂದ್ರೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್, ಅಂದ್ರೆ ಅಡ್ರೆಸ್ ಪ್ರೂಫ್ಗೆ ಒಂದು ಲೆಟರ್ ಕಳಿಸ್ತಾರೆ. ಮೊದಲನೇದಾಗಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಐಡೆಂಟಿಟಿ ವೆರಿಫಿಕೇಶನ್ ಅಂದ್ರೆ ಒಂದು ನಿಮ್ಮ ಒಂದು ಅಡ್ರೆಸ್ಗೆ ಅವರೊಂದು ಲೆಟರ್ ಕಳಿಸ್ತಾರೆ. ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್, ಅಂದ್ರೆ ನಿಮ್ಮ ಒಂದು ಅಕೌಂಟ್ ಏನು, ನಿಮ್ಮ ಒಂದು ಅಮೌಂಟ್ ಅಂದ್ರೆ ನೀವು ಎಷ್ಟು ಕಷ್ಟಪಟ್ಟು ಯೂಟ್ಯೂಬ್ದಲ್ಲಿ ಅಮೌಂಟ್ ಮಾಡಿರ್ತಾರ, ಆ ಅಮೌಂಟ್ ನಿಮ್ಮ ಒಂದು ಅಕೌಂಟ್ಗೆ ಬರಬೇಕಂದ್ರೆ ಐಡೆಂಟಿಟಿ ವೆರಿಫಿಕೇಶನ್ ಅಂತ ಇರುತ್ತೆ. ಅದು ಗೂಗಲ್ ಆಕ್ಸೆಸ್ ಅಲ್ಲಿ ಒಂದೇ ಸಲ ಮಾಡ್ಬೋದು, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಮಾಡ್ಬೋದು. ಆ ಐಡೆಂಟಿಟಿ ವೆರಿಫಿಕೇಶನ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಮದು ಗೂಗಲ್ ಅಕೌಂಟ್ ಅಂದ್ರೆ ಡೈರೆಕ್ಟ್ ಇನ್ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬಂದು ಬೀಳುತ್ತೆ. ಅಮೌಂಟ್ ಬಂದು ಬೀಳಬೇಕಪ್ಪ ಅಂದ್ರೆ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಬೋದು. ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಬೇಕಪ್ಪ ಅಂದ್ರೆ ಏನಿಲ್ಲ, ಜಸ್ಟ್ ನಿಮ್ಗೆ ಏನ್ ಮಾಡ್ಬೇಕು ಇಂಪಾರ್ಟೆಂಟ್ ಅಂದ್ರೆ ಐಡೆಂಟಿಟಿ ವೆರಿಫಿಕೇಶನ್ ಯಾವ ರೀತಿ ಮಾಡೋದ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್. ಅದಕ್ಕಿಂತ ಮುಂಚೆ ಹೇಳ್ತಾ ನಿಮ್ಗೆ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಹತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು, ಏನಿಲ್ಲ ಜಸ್ಟ್ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಈಸಿಯಾಗಿ ಮಾಡ್ಬೇಕು. ಮೊದಲನೇದಾಗಿ ಬಂದ್ಬಿಟ್ಟು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಇಲ್ಲ, ಇಂಪಾರ್ಟೆಂಟ್. ಆಧಾರ್ ಕಾರ್ಡ್ ಐಡೆಂಟಿಟಿ ವೆರಿಫಿಕೇಶನ್ ಅಲ್ಲಿ ಇಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಇತ್ತು, ಈಗ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬೇಕಪ್ಪ ಅಂದ್ರೆ ಈಗ ಮೊದಲನೇದಾಗಿ ಪ್ಯಾನ್ ಕಾರ್ಡ್, ಅಂದ್ರೆ ನಿಮ್ಮೊಂದು ಪ್ಯಾನ್ ಕಾರ್ಡ್ ಇರಬೇಕು. ಅದರ ಜೊತೆಗೆ ನಿಮ್ಮೊಂದು ವೋಟರ್ ಐ ಡಿ, ಮತ್ತೆ ಕೆಲವಷ್ಟು ಇದೆ, ಅದು ನನಗೆ ವಿಡಿಯೋದಲ್ಲಿ ಹೇಳ್ತೀನಿ ಯಾವ್ಯಾವ ಬೇಕು ಇರಬೇಕು ನಿಮ್ಮ ಹತ್ರ. ನಿಮಗೆ ಪ್ಯಾನ್ ಕಾರ್ಡ್ ಮತ್ತೆ ಇಲ್ಲಾಂದ್ರೆ ವೋಟರ್ ಐ ಡಿ ಇವೆರಡು ಇದ್ರೆ ಸಾಕು, ಈಸಿಯಾಗಿ ನಿಮ್ಮೊಂದು ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಕೋಬೇಕು, ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ನೀವು ಪ್ಯಾನ್ ಕಾರ್ಡ್ ಯಾರ್ದು ಹಾಕ್ಬೇಕು, ನಿಮ್ ಫಾದರ್ದು ಹಾಕ್ಬೇಕಾ, ನಿಮ್ ಮದರ್ದು ಹಾಕ್ಬೇಕಾ, ಇಲ್ಲ ನಿಮ್ದು ಹಾಕ್ಬೇಕಾ. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೀವು ಗೂಗಲ್ ಆಕ್ಸೆಸ್ ಕ್ರಿಯೇಟ್ ಮಾಡುವಾಗ ಯಾವ ಒಂದು ಹೆಸರಲ್ಲಿ, ಅಂದ್ರೆ ಯಾವ ಒಂದು ಹೆಸರಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ. ಈಗ ಎಕ್ಸಾಂಪಲ್, ನಾನು ಶಿವ್ ಅಂದ್ರೆ ನನ್ನ ಶಿವಾನಂದ್, ಶಿವಾನಂದ್ ಅಂತ ನನ್ನೊಂದು ಗೂಗಲ್ ಆಕ್ಸೆಸ್ ಅಲ್ಲಿ ಕನ್ನಡ ಟೆಕ್ ರೇಟ್ಸ್ ಅಂತ ಇದೆ, ಅದರಲ್ಲಿ ನನ್ನೊಂದು ನೇಮ್ ಶಿವಾನಂದ್ ಅಂತ ಇದೆ. ನಾನು ನನ್ನೊಂದು ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ, ಆದ್ರೆ ಬಟ್ ನಾನು ನನ್ನೊಂದು ಮದರ್, ಅಂದ್ರೆ ನಮ್ಮೊಂದು ತಾಯಿ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಬೇಕು. ಇಲ್ಲ, ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ನೀವು ನಿಮ್ಮದೇ ಆದಂತಹ, ಅಂದ್ರೆ ನಿಮ್ಮ ಒಂದು ಯಾವ ಒಂದು ಆಕ್ಸೆಸ್ ಅಕೌಂಟ್ ಯಾರ ಒಂದು ಹೆಸರಲ್ಲಿ ಕ್ರಿಯೇಟ್ ಆಗಿದೆ, ಈಗ ನನ್ನ ಹೆಸರಲ್ಲಿ ಕ್ರಿಯೇಟ್ ಆಗಿದೆ, ನಾನು ನನ್ನೊಂದು ಪ್ಯಾನ್ ಕಾರ್ಡ್ ಅಪ್ರೂವ್ ಮಾಡ್ಬೇಕಾದ್ರೆ, ಬಟ್ ಇನ್ನೊಬ್ಬರು ಪ್ಯಾನ್ ಕಾರ್ಡ್ ಅಪ್ರೂವ್ ಮಾಡ್ಕೊಬಿಡಿ, ರಿಜೆಕ್ಟ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾರೆ. ಏನಪ್ಪಾ ಮಾಡಿದ್ರೆ ನೀವು ನಿಮ್ಮೊಂದು ಹೆಸರಲ್ಲಿ ನಿಮ್ಮೊಂದು ಅಕೌಂಟ್ ಅಲ್ಲಿ, ಅಂದ್ರೆ ನಿಮ್ಮೊಂದು ಗೂಗಲ್ ಆಕ್ಸೆಸ್ ಅಲ್ಲಿ ನಿಮ್ಮೊಂದು ನೇಮ್ ಅಲ್ಲಿ ನೀವು ಐ ಡಿ ಕ್ರಿಯೇಟ್ ಮಾಡಿದ್ರೆ ಜಸ್ಟ್ ಅನ್ನ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನೀವು ಅಪ್ರೂವ್ ಮಾಡ್ಕೋತೆ. ಈಗ ಬನ್ನಿ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ನಿಮ್ಮ ಒಂದು ಗೂಗಲ್ ಆಕ್ಸೆಸ್ ಅಲ್ಲಿ ಯಾವ ರೀತಿ ಮಾಡುವಂತ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಅದಕ್ಕಿಂತ ಮುಂಚೆ ಐಡೆಂಟಿಟಿ ವೆರಿಫಿಕೇಶನ್ ಮಾಡೋದು ಯಾವ ರೀತಿ, ಅದು ಐಡೆಂಟಿಟಿ ವೆರಿಫಿಕೇಶನ್ ಬಂದಿದೆ ಅಂತ ನಮಗೆ ಗೊತ್ತಾಗಿರೋ, ಜಸ್ಟ್ ನಿಮ್ಗೆ ಒಂದು ಮೇಲ್ ಬಂದಿರುತ್ತೆ, ಮೇಲ್ ನೀವು ನೋಡಬಹುದು. ಈ ರೀತಿ ನಿಮಗೆ ಯುವರ್ ಐಡೆಂಟಿಟಿ ವೆರಿಫಿಕೇಶನ್ ಅಂತ ಈ ರೀತಿ ಒಂದು ಮೇಲ್ ಬಂದಿರುತ್ತೆ, ಇಲ್ಲಾಂದ್ರೆ ನಿಮ್ಗೆ ಗೂಗಲ್ ಆಕ್ಸೆಸ್ ಅಲ್ಲಿ ತೋರಿಸುತ್ತೆ. ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಪೇಮೆಂಟ್ ಇಲ್ಲಾಂದ್ರೆ ನಿಮಗೆ ಟ್ರಾನ್ಸ್ಫರ್ ಆಗಲ್ಲ ಅಂತ ಈ ರೀತಿ ಒಂದು ನಿಮಗೆ ತೋರಿಸುತ್ತೆ. ಈಗ ನಾನು ನಿಮಗೆ ಐಡೆಂಟಿಟಿ ವೆರಿಫಿಕೇಶನ್ ಅನ್ನು ಯಾವ ರೀತಿ ಮಾಡೋದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಇವತ್ತು ತೋರಿಸಿ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನು ನನ್ನ ಚಾನಲ್ ಯಾರು ಸುಮ್ಮನೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಐ ಪಕ್ಕದಲ್ಲಿ ಬರ್ಬಿಟ್ಟು ಟನ್ ಸ್ಕ್ರೈಬ್. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕರ್ನಾಟಕ ಕ್ರಿಯೇಟ್ ಸಬ್ಸ್ಕ್ರೈಬರ್ಸ್ ಯಾರು ಈ ಒಂದು ಲೈಕ್ ಮಾಡಲೇಬೇಕು. ಯಾಕಪ್ಪ, ನನಗೆ ಜ್ವರ ಬಂದು ನೆಗಡಿ ಬಂದರೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತು ಅನ್ಸ್ತದೆ. ಇವತ್ತೊಂದು ಸ್ಟಾರ್ಟ್ನ ಐಡೆಂಟಿಟಿ ವೆರಿಫಿಕೇಶನ್ ಯಾವ ರೀತಿ ಮಾಡೋದಂತ ನಾನು ಕ್ಲಿಯರಿ ಮೊಬೈಲ್ ಸ್ಕ್ರೀನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಂತ ಇವತ್ತೊಂದು ಸ್ಟಾರ್ಟ್ನ ಬನ್ನಿ ಮೊಬೈಲ್ ಸ್ಕ್ರೀನಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಯಾವ ರೀತಿ ಮಾಡೋದು ನೋಡೋಣ. ಬನ್ನಿ ಫ್ರೆಂಡ್ಸ್, ಈಗ ನೀವು ಮೊದಲನೇದಾಗಿ ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಅನ್ನು ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡ್ಕೊಂಡ ತಕ್ಷಣ ನಾನು ನಿಮಗೆ ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಅಲ್ಲಿ ನೀವು ಐಡೆಂಟಿಟಿ ವೆರಿಫಿಕೇಶನ್ ಯಾವ ರೀತಿ ಮಾಡೋದು ಅಂತ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಜಸ್ಟ್ ನೀವು ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಒಂದು ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಬಿದ್ದಿರುತ್ತೆ ಮೇಲ್ಗಡೆ ನೋಡ್ಬೋದು. ಇಲ್ಲಿ ನೋಡ್ಬೋದು
ಇಲ್ಲಿ ನೋಡಬಹುದು ಇಲ್ಲಿ ಕಾಣಿಸುತ್ತದೆ ಇಲ್ಲಿ ನೋಡಬಹುದು ಎಕ್ಸ್ಚೇಂಜ್ ಇದರ ಮೇಲೆ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಬರುತ್ತೆ ಈ ರೀತಿ ನಿಮಗೆ ಬರುತ್ತೆ ನೋಡಬಹುದು ಇಲ್ಲಿ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಬರುತ್ತೆ ನೋಡಬಹುದು ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಬರುತ್ತೆ ನೀವು ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಐಡೆಂಟಿಟಿ ವೆರಿಫಿಕೇಶನ್ ಅಂತ ಇಲ್ಲಿ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಲೋಡ್ ಆಗುತ್ತೆ ಇಲ್ಲಿ ನೋಡಬಹುದು ಮೊದಲನೇದಾಗಿ ಈ ರೀತಿ ನಿಮಗೆ ಎಂಟರ್ಪ್ರೈಸ್ ಬರುತ್ತೆ ವೆರಿಫೈ ಯುವರ್ ಐಡೆಂಟಿಟಿ ವೆರಿಫಿಕೇಶನ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೊದಲನೇದಾಗಿ ನೀವು ನೋಡ್ಕೊಳ್ಬೋದು ಮೊದಲನೇದಾಗಿ ಇಲ್ಲಿ ನಿಮಗೆ ಏನು ಕೇಳುತ್ತೆ ನಿಮ್ಮೊಂದು ನೇಮ್ ಕೇಳುತ್ತೆ ಮೊದಲನೇದಾಗಿ ನಿಮ್ಮೊಂದು ನೇಮ್ ಇಂಪಾರ್ಟೆಂಟ್ ನಿಮ್ಮೊಂದು ನೇಮ್ ಅಂದರೆ ನೀವು ಯಾವ ರೀತಿ ಹಾಕಿದರೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಆ ಒಂದು ರೀತಿ ನಿಮ್ಮೊಂದು ನೇಮ್ ಹಾಕೋರಿ ನೇಮ್ ಹಾಕೋಬೇಕು ನಾನೊಂದು ನೇಮ್ ಹಾಕಿದ್ದೀನಿ ನನ್ನೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಆ ರೀತಿ ನೇಮ್ ಹಾಕಿದ್ದೀನಿ ನೇಮ್ ಅಂದರೆ ನಿಮ್ಮೊಂದು ಚಾನಲ್ ನೇಮ್ ಹಾಕೋಕೋಬೇಡಿ ನಿಮ್ಮೊಂದು ಓನರ್ ನೇಮ್ ಹಾಕೋಳಿ ಈಗ ನಾನು ಶಿವಾನಂದ್ ಅಂತ ಹಾಕಿದ್ದೀನಿ ನನ್ನೊಂದು ನೇಮ್ ಹಾಕಿದ್ದೀನಿ ಅದರ ನಂತರ ನೀವು ಐಡೆಂಟಿಟಿ ವೆರಿಫಿಕೇಶನ್ ಯಾವ ರೀತಿ ಮಾಡೋದು ಅಂತ ನಿಮಗೆ ಇಂಪಾರ್ಟೆಂಟ್ ತೋರಿಸ್ತೀನಿ ನೋಡಿ ಐಡೆಂಟಿಟಿ ವೆರಿಫಿಕೇಶನ್ ಇಲ್ಲಿ ಎಕ್ಸೆಪ್ಟ್ ಯುವರ್ ಪ್ರೂಫ್ ಅಂತ ಕೇಳ್ತಾರೆ ಐಡೆಂಟಿಟಿ ವೆರಿಫಿಕೇಶನ್ ಡಾಕ್ಯುಮೆಂಟ್ ಏನೇನಿದೆ ಅಂದರೆ ಇಂಡಿಯನ್ ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ನೀವು ಈ ಥರ ಯಾವ್ದು ಬೇಕಾದ್ರೆ ಅಪ್ರೂವ್ ಮಾಡ್ಕೋಬೋದು ಅದರ ನಂತರ ಈಗ ನಾನು ಏನು ಮಾಡ್ತೀನಿ ಈಗ ನೀವು ಮೊದಲನೇದಾಗಿ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ನಿಮ್ಮೊಂದು ನೀವು ಆ ಒಂದು ರೀತಿ ನೀವಿಲ್ಲಿ ನೇಮ್ ಹಾಕೋಬೇಕಾಗುತ್ತೆ ಮೊದಲನೇದಾಗಿ ಅದರ ನಂತರ ನೀವು ಡಾಕ್ಯುಮೆಂಟ್ಸ್ ಯಾವುದೇ ಅಪ್ಲೋಡ್ ಮಾಡ್ತಾರೆ ಮೊದಲನೇ ನೀವು ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ನೀವು ಹೇಳ್ತಾಯಿದ್ದೀನಿ ಇಂಪಾರ್ಟೆಂಟ್ ಏನಕ್ಕಂದರೆ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ನೀವು ಪ್ಯಾನ್ ಕಾರ್ಡನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮೊಂದು ಪ್ಯಾನ್ ಕಾರ್ಡ್ ಆಗ್ತಾ ಇದ್ದಾರೆ ಅಂದರೆ ಮೊದಲನೇದಾಗಿ ಅದ್ರ ಮೇಲೆ ಸಿಗ್ನೇಚರ್ ಇದೆಯಾ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ಇಲ್ಲಾಂದರೆ ನೀವು ವೋಟರ್ ಐ ಡಿ ಅಪ್ಲೋಡ್ ಮಾಡ್ತಾ ಇರೋ ವೋಟರ್ ಐ ಡಿ ಅಪ್ಲೋಡ್ ಮಾಡ್ಬೋದು ಯಾಕಪ್ಪ ನಾನು ಈ ಮತ್ತೊಂದು ಹೇಳ್ತಾ ಇದ್ದಾರೆ ನನ್ನೊಂದು ಕನ್ನಡ ಟಿಕೆಟ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೆ ನನ್ನೊಂದು ಕನ್ನಡ ಟಿಕೆಟ್ ಚಾನಲಲ್ಲಿ ಏನಾಗಿತ್ತಪ್ಪ ಅಂದರೆ ನಾನು ಐಡೆಂಟಿಟಿ ವೆರಿಫಿಕೇಶನ್ ಗೂಗಲ್ ಅಡ್ಸೆನ್ಸಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಮಾಡುವಾಗ ನನ್ನೊಂದು ಪ್ಯಾನ್ ಕಾರ್ಡ್ ಮೇಲೆ ನಾನು ಸೈನ್ ಮಾಡಿಲ್ಲ ಆವಾಗ ನಮ್ಗೆ ಗೊತ್ತಿರಲಿಲ್ಲ ಆವಾಗ ಬಟ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನನಗೆ ಅದು ಕ್ಯಾನ್ಸಲ್ ಆಗೋದು ಕ್ಯಾನ್ಸಲ್ ಆಗೋದಂದ್ರೆ ನನಗೆ ಗೊತ್ತಾಯಿತು ಅದರ ಮೇಲ್ಗಡೆ ನನಗೆ ಪ್ರಾಬ್ಲಮ್ ಯಾವ ಒಂದು ಪ್ರಾಬ್ಲಮ್ ಅಂದರೆ ಕ್ಯಾನ್ಸಲ್ ಆಗಿದೆ ಗೊತ್ತಾಯಿದೆ ಅದರ ನಂತರ ನನಗೆ ಗೊತ್ತಾಯಿತು ನನ್ನೊಂದು ಪ್ಯಾನ್ ಕಾರ್ಡ್ ಮೇಲೆ ಮೇಲ್ಗಡೆ ಸೈಲ್ ಆಗಿತ್ತು ಸಿಗ್ನೇಚರ್ ಇರುತ್ತೆ ಅದಕ್ಕೋಸ್ಕರ ನಾನು ಸಿಗ್ನೇಚರ್ ಮಾಡಿ ಆಗ್ತಾಯಿದ್ದೀನಿ ನೀವು ಪ್ಯಾನ್ ಕಾರ್ಡ್ ಮೇಲೆ ಸಿಗ್ನೇಚರ್ ಇದ್ದರೆ ಅದರಲ್ಲಿ ಏನು ಟೆನ್ಷನ್ ಇಲ್ಲ ನೀವು ಈಸಿಯಾಗಿ ಮಾಡ್ಬೋದು ಏನು ಜಸ್ಟ್ ನಿಮ್ಮೊಂದು ಗೂಗಲ್ ಅಡ್ಸೆನ್ಸ್ ನೀವು ಮೊದಲನೇ ನಿಮ್ಮೊಂದು ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ತಾರೆ ನಿಮ್ಮ ವೋಟರ್ ಐ ಡಿ ಅಪ್ಲೋಡ್ ಮಾಡ್ತಾರೆ ಏನು ವೋಟರ್ ಐ ಡಿ ಅಪ್ಲೋಡ್ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ ನೀವು ಮೊದಲನೇದಾಗಿ ನೀವು ಏನು ಅಪ್ಲೋಡ್ ಮಾಡ್ತಾರೆ ಅದನ್ನು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋ ಕ್ಲಿಯರಾಗಿ ಕ್ಲಿಯರಿಟಿ ಆಗಿ ನಿಮ್ಮೊಂದು ಫೋಟೋವನ್ನು ನೀವು ಕ್ಲಿಯರಾಗಿ ಅದನ್ನು ಫೋಟೋಸನ್ನು ಸ್ನ್ಯಾಚ್ ಮಾಡ್ಕೋತ ಯಾಕಂದರೆ ನಾನು ಫೋಟೋ ಆಗ್ತಾ ಇದ್ದೀನಿ ನನ್ನೊಂದು ಪ್ಯಾನ್ ಕಾರ್ಡ್ ಫೋಟೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ನಾನು ನನ್ನೊಂದು ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಲೋಡ್ ಆಗ್ತಾ ಇದೆ ಈಗ ನಾನು ನನ್ನೊಂದು ಪ್ಯಾನ್ ಕಾರ್ಡ್ ಅಂದರೆ ನನ್ನೊಂದು ಪ್ಯಾನ್ ಕಾರ್ಡ್ ಹೇಳ್ಬೇಕಾರೆ ಎಕ್ಸಾಂಪಲ್ ಆಗಿ ಹೇಳ್ಬೇಕ್ರೆ ಯಾಕಪ್ಪ ಅಂದರೆ ಈಗ ತುಂಬ ಜನ ನೀವು ನಿಮ್ಮೊಂದು ಪ್ಯಾನ್ ಕಾರ್ಡೇ ಹಾಕಬೇಕು ನಿಮ್ಮ ಗೂಗಲ್ ಅಡ್ರೆಸ್ ನಿಮ್ಮ ಹೆಸರಲ್ಲಿ ಇದ್ದರೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಇನ್ನೊಬ್ಬರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೋಬಿಡಿ ಯಾವ್ದಾರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಬಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಕೇಳಿದ್ರೆ ನೀವು ಏನು ಹಾಕ್ಬೇಕಾಗುತ್ತೆ ಅಡ್ರೆಸ್ ಕೇಳಿದ್ರೆ ಹಾಕಿ ಇಲ್ಲಾಂದ್ರೆ ಇಲ್ಲ ನಾನು ಅಡ್ರೆಸ್ ಹಾಕಬೇಕು ಅಡ್ರೆಸ್ ಕೇಳಿದೆ ನಂದು ಹೇಳ್ಬೇಕ್ರೆ ಅಡ್ರೆಸ್ ಅಂದರೆ ನನ್ನೊಂದು ಅಡ್ರೆಸ್ ನಾನು ಹಾಕ್ತೀನಿ ಅದರ ನಂತರ ನಾನು ನಿಮಗೆ ನೋಡಬಹುದು ಈಗ ನನ್ನೊಂದು ಅಡ್ರೆಸ್ಸು ನನ್ನೊಂದು ಪಿನ್ ಕೋಡ್ ಎಲ್ಲ ಹಾಕಿದ್ದೀನಿ ಅದರ ನಂತರ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ನೀವು ಎಡಿಟ್ ಮಾಡೋದಕ್ಕೆ ಆಗಲ್ಲ ಇಂಪಾರ್ಟೆಂಟ್ ಅಂದರೆ ಎಡಿಟ್ ಮಾಡೋದಕ್ಕೆ ಆಗಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸಬ್ಮಿಟ್ ಆಗುತ್ತೆ ಸ್ವಲ್ಪ ಲೋಡ್ ಆಗುತ್ತೆ ಇಲ್ಲ ಆಗ್ತಿದೆ ನೋಡ್ಬೋದು ನಿಮ್ಗೆ ಕಾಣ್ತಾ ಇರ್ಬೋದು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಲೋಡ್ ಆಗ್ತಾ ಇದೆ ನೋಡಿ ಯಾಕಪ್ಪ ಅಂದರೆ ಇಂಪಾರ್ಟೆಂಟ್ ನೋಡ್ಬೋದು ಇಲ್ಲಿ ನೋಡಿ ಇವರ ಗೂಗಲ್ ಆಕ್ಸೆಸ್ ವೆರಿಫಿಕೇಶನ್ ಫುಲ್ ಅಂತ ದಿಸ್ ಪ್ರೊಸೀಜರ್ ಏನು ಟೆನ್ಷನ್ ಅಂದರೆ ನಿಮಗೆ ಲೆಟರ್ ಅವರು ನಿಮ್ಮೊಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ನಿಮಗೊಂದು ಗೂಗಲ್ ಆಕ್ಸೆಸ್ ಅಂದರೆ ಪಿನ್ ವೆರಿಫಿಕೇಶನ್ ನಿಮ್ಗೆ ಗೊತ್ತಿರ್ಬೋದು ಪಿನ್ ಸಿಕ್ಸ್ ಡಿಜಿಟ್ ಪಿನ್ ಬರುತ್ತೆ ನಿಮ್ಗೆ ಗೂಗಲ್ ಆಕ್ಸೆಸ್ ಏನೋ ಜಸ್ಟ್ ನಾನು ಈಗ ನೀವು ಈಸಿಯಾಗಿ ನಿಮ್ಮೊಂದು ಗೂಗಲ್ ಆಕ್ಸೆಸ್ಸಿಂದ ನೀವು ವೆರಿಫೈ ಮಾಡಿದ್ರೆ ಈಗ ನಾನು ನಿಮಗೆ ಈಸಿಯಾಗಿ ನೀವು ನಿಮ್ಮೊಂದು ಗೂಗಲ್ ಆಡ್ಸೆನ್ಸಲ್ಲಿ ನಿಮ್ಮ ಗೂಗಲ್ ಆಡ್ಸೆನ್ಸಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ನೀವು ಯಾವ ರೀತಿ ಮಾಡೋದು ಅಂತ ಕ್ಲಿಯರ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅಂತ ಇವತ್ತು ನಾವು ಮುಗಿಸ್ತೀನಿ ಇವತ್ತು ನಾನು ಮುಗಿಸೋಕ್ಕಿಂತ ಮುಂಚೆ ಪ್ರತಿಭಟನೆ ನೀವು ಗೂಗಲ್ ಆಡ್ಸೆನ್ಸಲ್ಲಿ ನೀವು ವೆರಿಫಿಕೇಶನ್ಗೆ ನೀವು ರಿಕ್ವೆಸ್ಟ್ ಕಳಿಸಿದ್ರೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ ನೀವು ರಿಜಿಸ್ಟರ್ ಆದರೆ ಕ್ಯಾನ್ಸಲ್ ಆದರೂ ಕೂಡ ನಿಮಗೆ ಮೂರು ಚಾನ್ಸ್ ಇರುತ್ತೆ ಮೂರು ಚಾನ್ಸ್ ಕ್ಯಾನ್ಸಲ್ ಆದರೂ ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂದರೆ ಗೂಗಲಲ್ಲಿ ಮಾಡ್ಬೋದು ಅದು ಯಾವ ರೀತಿ ಮಾಡೋದು ಅಂತ ಮುಂದಿನ ತಿಳಿಸ್ತೇನೆ ಅಂತ ಇವತ್ತು ಮುಗಿಸ್ತೀನಿ ಇವತ್ತು ನಾನು ಮುಗಿಸೋಕ್ಕಿಂತ ಮುಂಚೆ ಪ್ರತಿಭಾ ಕನ್ನಡ ಟಿಕೆಟ್ ಸಬ್ಸ್ಕ್ರೈಬರ್ಸ್ ಜೈನ್ ಅಂದರೆ ಮಾತ್ರ ಮತ್ತೆ ನಾವು ಸಿಗ್ತೀನಿ ಎಲ್ಲರಿಗೆ ಬಾಯ್.